ಸ್ನೇಹಿತರೆ ನಮಸ್ಕಾರ ಲಾಜಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಹೊಸ ಸಂಚಿಕೆಗೆ ಸ್ವಾಗತ ಕರಣ್ಜಿತ್ ಕೌರ್ ಹಿಂಗಂದಾಗ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಆದರೆ ಸನ್ನಿ ಲಿಯೋನ್ ಅಂದಾಗ ಮಾತ್ರ ಎಲ್ಲರ ಕಿವಿ ನೆಟ್ಟಗಾಗುತ್ತೆ ಹೌದು ಸ್ನೇಹಿತರೆ ನಾವು ಹೇಳೋಕೆ ಹೊರಟಿರೋದು ಒಂದು ಕಾಲದಲ್ಲಿ ಪಾನ್ ಫಿಲಂ ಇಂಡಸ್ಟ್ರಿಯ ದುನಿಯಾದಲ್ಲಿ ತನ್ನದೇ ಹವಾ ಹುಟ್ಟಿಸಿದ್ದ ಸನ್ನಿ ಲಿಯೋನ್ ಬಗ್ಗೆ ಆಗ ಅದೇನೇ ಮಾಡುತ್ತಿರಲಿ ಸ್ನೇಹಿತರೆ ಈಗ ಮಾತ್ರ ಸನ್ನಿ ಲಿಯೋನ್ ಕೇವಲ ಭಾರತೀಯ ಚಿತ್ರರಂಗದ ನಟಿಯಷ್ಟೇ ಅದಕ್ಕೆ ಮೊದಲಿಗೆ ಹೇಳಿದ್ದು ಒಂದು ಕಾಲದಲ್ಲಿ ಅಂತ ಕರಣ್ಜಿತ್ ಹುಟ್ಟಿದ್ದು 1981 ಮೇ 13ರಂದು ಕೆನಡಾದ ಸರ್ನಿಯ ಒಂಟಾರಿಯೋ ಪ್ಲೇಸ್ನಲ್ಲಿ ಆಕೆ 13 ವರ್ಷದವಳಿರಬೇಕಾದರೆ ಅವಳು ಕ್ಯಾಲಿಫೋರ್ನಿಯಾಗೆ ಶಿಫ್ಟ್ ಆಗಬೇಕಾಗಿ ಬಂತು ಅಲ್ಲಿನ ಲೈಫ್ ಸ್ಟೈಲ್ ಬದಲಾವಣೆ ಹಾಗೂ ದುಬಾರಿತನ ಸನ್ನಿಯನ್ನ ಒಂಟಿಯಾಗಿರುವಂತೆ ಮಾಡಿತ್ತು ಆಕೆ 18 ವರ್ಷದವಳಿರಬೇಕಾದರೆ ಒಬ್ಬ ಮ್ಯಾಗಜಿನ್ ಫೋಟೋಶೂಟ್ಗೆ ಆಫರ್ ಮಾಡಿದ ಆಮೇಲೆ ಅವಳು ಅಲ್ಲಿ ಹೋಗಿ ನೋಡಿದಾಗ ಅದು ಅಡಲ್ಟ್ ಮ್ಯಾಗಜಿನ್ ಅಂತ ಗೊತ್ತಾಯಿತು ಒಂದು ವಾರಕ್ಕೆ $15,000 ಅಧಿಕ ವೇತನ ಅಂದರೆ 7 ಲಕ್ಷ ರೂಪಾಯಿಗೂ ಅಧಿಕ ಕೊಡ್ತೀನಿ ಅಂತ ಆತ ಹೇಳಿದ್ದ ಇದಕ್ಕಿಂತ ಮೊದಲು ಸನ್ನಿ ಜರ್ಮನ್ ಬೇಕರಿ ಹಾಗೂ ಟ್ಯಾಕ್ಸ್ ಕಂಪನಿಯಲ್ಲಿ ಕೂಡ ಕೆಲಸ ಮಾಡಿದ್ದಳು ಆದರೆ ಅವಳಿಗೂ ಮನವರಿಕೆ ಆಗಿತ್ತು ಇಷ್ಟೊಂದು ಹಣ ವರ್ಷವಿಡೀ ದುಡಿದರೂ ಅವಳಿಗೆ ಸಿಗೋದು ಕಷ್ಟ ಅಂತ ಮತ್ತು ಆ ಸಮಯದಲ್ಲಿ ಹಣದ ಅವಶ್ಯಕತೆ ಹಾಗೂ ಅದರ ಮೌಲ್ಯ ಅಷ್ಟೇ ಮುಖ್ಯವಾಗಿತ್ತು ಯಾಕೆಂದರೆ ಅವರ ಫ್ಯಾಮಿಲಿ ಕೆನಡಾದಿಂದ ಕ್ಯಾಲಿಫೋರ್ನಿಯಾಗೆ ಶಿಫ್ಟ್ ಆಗಿತ್ತು ಹಾಗಾಗಿದ್ದರಿಂದ ಆಕೆಯ ತಂದೆಗೆ ಮನೆ ನಿರ್ವಹಣೆ ತುಂಬಾ ಕಷ್ಟಕರವಾಗಿತ್ತು ಹೀಗಾಗಿ ಪೆಂಟ್ ಹೌಸ್ ಮ್ಯಾಗಜಿನ್ಗೆ ಫೋಟೋ ಶೂಟ್ ಮಾಡಲು ಒಪ್ಪಿದ್ದಳು ಹಾಗೂ ಇದನ್ನು ತನ್ನ ತಮ್ಮ ಸನ್ನಿ ಸಿಂಗ್ ಓಹ್ರಾಗೆ ಹೇಳಿದಳು ಹಾಗೇನೆ ಇಲ್ಲಿಂದ ಅವಳ ಸ್ಟೇಜ್ ನೇಮ್ ಸನ್ನಿ ಲಿಯೋನ್ ಆಗಿ ಬದಲಾಯಿತು ಮನೆಯವರಿಗೆ ಗೊತ್ತಾಗಬಾರದೆಂದು ಮನೆ ಬಳಿ ಇರುವ ಎಲ್ಲಾ ಮ್ಯಾಗಜಿನ್ಗಳನ್ನು ಅವಳೇ ಕೊಳ್ಳುತ್ತಿದ್ದಳು ಹೀಗೆ ಒಮ್ಮೆ ಇಂಟರ್ವ್ಯೂ ಬಗ್ಗೆ ಇವಳ ಸಂಬಂಧಿಕರಿಗೆ ತಿಳಿಯಿತು ತಂದೆ ತಾಯಿಗೆ ಹೊರಗಿನವರಿಂದ ತಿಳಿಯೋದಕ್ಕಿಂತ ಮುಂಚೆ ನಾನೇ ಹೇಳೋದು ಒಳ್ಳೆಯದು ಅಂತ ಡಿಸೈಡ್ ಮಾಡಿದ್ದಳು ಸನ್ನಿ ಒಬ್ಬ ಭಾರತೀಯ ಹೆಣ್ಣು ಮಗಳಾಗಿ ಸನ್ನಿಯ ತಾಯಿಗೆ ಇದನ್ನ ಅರಗಿಸಿಕೊಳ್ಳಲು ಕಷ್ಟಕರವಾದರೂ ತಂದೆ ಮಾತ್ರ ನೀನು ಚೂಸ್ ಮಾಡಿರೋ ಹಾದಿ ನಿನಗಿಷ್ಟ ಇದೆ ಅಂದ್ರೆ ಮುಂದುವರೆಸು ಆದರೆ ಯಾವತ್ತೂ ಡ್ರಗ್ಸ್ ಟೆರರಿಸಂ ನಂತಹ ಕೆಲಸಗಳನ್ನ ಮಾಡಬೇಡ ಅಂತ ಹೇಳಿದ್ರು ಈ ವಿಷಯ ತಿಳಿದ ಮೇಲೆ ಇವರ ಸಂಬಂಧಿಕರು ಇವರಿಂದ ಎಲ್ಲಾ ಸಂಬಂಧ ಕಟ್ ಮಾಡಿಕೊಂಡರು ಇದೇ ಅಡಲ್ಟ್ ಇಂಡಸ್ಟ್ರಿಯ ಜರ್ನಿಯಲ್ಲಿ ಡೇನಿಯಲ್ ವೆಬರ್ನ ಪರಿಚಯವಾಯಿತು ಇವನ ಜೊತೆ ಕೆಲಸ ಮಾಡಿದ ನಂತರ ಸನ್ನಿ ಲಿಯೋನ್ ಹಾಗೂ ಡೇನಿಯಲ್ ವೆಬರ್ ಇಬ್ಬರೂ ಕೂಡ ಇಂಡಸ್ಟ್ರಿಯಿಂದ ಎಕ್ಸಿಟ್ ಆಗುವ ಪ್ಲಾನ್ ಮಾಡಿದ್ರು ಈ ಮಧ್ಯೆ ಸನ್ನಿ ಲಿಯೋನ್ ತಾಯಿ ಆಲ್ಕೋಹಾಲಿಕ್ ಆಗಿದ್ದಳು ಮಗಳ ಈ ಕೆಲಸದ ಬಗ್ಗೆ ತಿಳಿದ ಮೇಲಂತೂ ಈ ಕುಡಿತ ಜಾಸ್ತಿ ಆಗಿತ್ತು ಇದರಿಂದ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮ ಬೀರಿ ಆಕೆ 2008 ಇಹಲೋಕ ತ್ಯಜಿಸಿದರು 2010 ಸನ್ನಿಯ ಅಪ್ಪ ಕ್ಯಾನ್ಸರ್ ಕಾರಣದಿಂದಾಗಿ ಸಾವನ್ನಪ್ಪಿದರು ಇದಾದ ನಂತರ ಸನ್ನಿ ಲಿಯೋನ್ ಡೇನಿಯಲ್ ವೆಬರ್ ಅನ್ನು ವಿವಾಹವಾದಳು ಇದಾದ ಮೇಲೆ ಸನ್ನಿಗೆ ಯಾವುದೇ ಕೆಲಸವಿರಲಿಲ್ಲ ಆಗ ಬಿಗ್ ಬಾಸ್ ನಿಂದ ಸನ್ನಿಗೆ ಕರೆ ಬಂತು ಇದಾದ ನಂತರ ಆಕೆಗೆ ಬಾಲಿವುಡ್ ನಲ್ಲಿ ಬೇಡಿಕೆ ಹೆಚ್ಚಾಯಿತು ಜಿಸ್ಮ್ 2 ಹಾಗೂ ಜಾಕ್ ಪಾಟ್ ಎಂಬ ಹಿಂದಿ ಚಿತ್ರದಲ್ಲೂ ಕೆಲಸ ಮಾಡಿದಳು ಆದರೆ ತದನಂತರ ಅವಳ ಬಾಲಿವುಡ್ ಕರಿಯರ್ ಮುಳುಗುವ ಪರಿಸ್ಥಿತಿಯಲ್ಲಿದ್ದಾಗ ಒಂದು ಬ್ಲಾಕ್ ಬಸ್ಟರ್ ರಿಸಲ್ಟ್ ಕೊಟ್ಟಳು ಈಗಲೂ ಎಲ್ಲರ ಫೋನ್ ನಲ್ಲಿರೋ ಬೇಬಿ ಡಾಲ್ ಸಾಂಗ್ ಮೂಲಕ ಬಾಲಿವುಡ್ ನಲ್ಲಿ ಸಂಚಲನವನ್ನೇ ಮೂಡಿಸಿದಳು ಅದು ಅವಳನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ತು ಅಂದ್ರೆ ಅದಾದ 3 ಒನ್ ಸ್ಟ್ರೆಚ್ ಶೆಡ್ಯೂಲ್ ನಲ್ಲಿ ಬ್ಯುಸಿ ಆಗಿದ್ದಳು 2013 ಅಫಿಷಿಯಲ್ ಆಗಿ ಸನ್ನಿ ಲಿಯೋನ್ ಅಡಲ್ಟ್ ಇಂಡಸ್ಟ್ರಿಯಿಂದ ರಿಟೈರ್ಮೆಂಟ್ ಘೋಷಿಸಿದಳು ಇದಾದ ನಂತರ 2012 2013 2014 2017 ಮೋಸ್ಟ್ ಸರ್ಚ್ಡ್ ಇಂಡಿಯನ್ ಸೆಲೆಬ್ರಿಟಿ ಆಗಿದ್ದಾಳೆ ಹೀಗೆ ಕರಣ್ಜಿತ್ ಅನ್ನು ಸನ್ನಿ ಲಿಯೋನ್ ಆಗಿ ಪರಿವರ್ತಿಸಿದ್ದು ಆಕೆಯ ಪರಿವಾರದ ಪರಿಸ್ಥಿತಿಯೇ ಹೊರತು ಆಕೆ ಇಷ್ಟಪಟ್ಟು ಬಂದದ್ದಲ್ಲ ಆಕೆಯ ಜೀವನದಲ್ಲಿ ಹಿಂದೆ ಏನು ಮಾಡುತ್ತಿದ್ದಳು ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟೆಡ್ ಆಗಿದ್ದೀವಿ ನಾವು ಬಟ್ ಅವಳ ಸ್ಥಾನದಲ್ಲಿ ನಿಂತು ನೋಡಿದಾಗ ಆಕೆಯ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿತ್ತು ಈಗ ನೀವು ಹೇಳಿ ಇನ್ಕೋಗ್ನಿಟೋ ಮೋಡ್ ನಲ್ಲಿ ನೋಡೋ ಆ ಸನ್ನಿ ಲಿಯೋನ್ ಇಷ್ಟಾನ ಅಥವಾ ಫ್ಯಾಮಿಲಿಯ ಕಷ್ಟಕ್ಕಾಗಿ ಈ ಅಡಲ್ಟ್ ಫಿಲಂ ಇಂಡಸ್ಟ್ರಿಗೆ ಬಂದು ಮತ್ತೆ ಅದರಿಂದ ಹೊರಬಂದು ಹೊಸ ಜೀವನ ನಡೆಸಿ ಕೆಲವು ಸಾಮಾಜಿಕ ಕಳಕಳಿ ಹೊಂದಿರುವಂತ ಈ ಸನ್ನಿ ಲಿಯೋನ್ ಇಷ್ಟಾನ ಅಂತ ಇನ್ನು ನಮ್ಮ ನಿಮ್ಮ ಭೇಟಿ ಲಾಜಿಕಲ್ ಕನ್ನಡಿಗಾದ ಮುಂದಿನ ಸಂಚಿಕೆಯಲ್ಲಿ